Sarpa Sambandha, Sarpa Sambandha. ಯಾಕೆ ತಾತ ಹುಷಾರಿಲ್ವಾ? ಯಾಕೋ ಹುಷಾರಿಲ್ಲಮ್ಮ, ಕೆಮ್ಮು. ಅಲ್ಲ ತಾತ, ಈ ವಯಸ್ಸಲ್ಲಿ ನೀವು ದುಡಿಬೇಕಾ? ಮನೇಲಿ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ಕೊಳ್ಳಲ್ವಾ? ಇಲ್ಲಮ್ಮ, ವಯಸ್ಸಿಗೆ ಬಂದ ಮಗ, ತಂದೆ ತಾಯಿ ವಯಸ್ಸಾಗ್ಬಿಟ್ಟಿದೆ ಅಂತೇಳಿ ಹೆಂಡತಿ ಮಾತು ಕೇಳ್ಕೊಂಡು ಎದೆಗೆ ಒದ್ದು ಹೋದ. ವಯಸ್ಸಾಗ್ಬಿಟ್ಟಿದೆ ಅಂತ ಭಿಕ್ಷೆ ಬೇಡಕ್ಕಾಗುತ್ತಮ್ಮ, ಮನಸ್ಸು ಕೇಳಲ್ಲ. ಅದಕ್ಕೆ ಆಟೋ ಓಡಿಸಿ ನಾನು ನನ್ನ ಹೆಂಡತಿ ಹೇಗೋ ಜೀವನ ಮಾಡ್ತಾ ಇದ್ದೀವಮ್ಮ. ಪಬ್ಲಿಕ್ ರೋಡಲ್ಲಿ ಒಳ್ಳೆ ವೀಲಿಂಗ್ ಮಾಡಿಸ್ಕೊಂಡು ಓಡಿಸ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನ್? ಏನಾಯ್ತು? ಏ ಮುತ್ಕ, ಕಣ್ಣು ಕಾಣಿಸಿಲ್ಲ ಅಂದ್ಮೇಲೆ ಆಟೋ ಓಡಿಸ್ಕೊಂಬಂತ ಸಾಯ್ತೀಯ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ಹೆಂಡತಿ ಮಕ್ಕಳಿಗೆ ಮನೇಲಿ ಬರಲ್ಲ ಅಂದ್ಬಿಟ್ಟು? ಏನಪ್ಪ ಇದು, ಅಡ್ಡದಿಡ್ಡಿ ಗಾಡಿ ಓಡಿಸ್ಕೊಂಬಂದಿದ್ದು ನೀವು, ನನ್ನ ಗಾಡಿ ಗುದ್ದಿದ್ದು ನೀವು, ನನಗೆ ದಬಾಯಿಸ್ತೀರಾ? ವಯಸ್ಸಿ ನುಡುಗ್ರು, ನಾವು ಬರೋದೇ ಹಂಗೆ, ನಿನಗೆ ವಯಸ್ಸಾಗಿದೆ ತಾನೇ, ಎಲ್ಲಾದ್ರೂ ಮೂಲೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ರೀ ಮಿಸ್ಟರ್, ಏನ್ರಿ ಮಾತಾಡ್ತಿದ್ದೀರಾ? ಪಬ್ಲಿಕ್ ರೋಡಲ್ಲಿ ವೀಲಿಂಗ್ ಮಾಡ್ಕೊಂಬಂದು ತೊಂದರೆ ಕೊಡ್ತಿರೋರು ನೀವು. ಅವ್ರ ಹತ್ರ ಸೌಜನ್ಯತೆಯಿಂದ ಸಾರಿ ಕೇಳೋದ್ ಬಿಟ್ಟು ವಯಸ್ಸಾದವ್ರ ಜೊತೆ ಹೀಗ ನಡ್ಕೊಳ್ಳೋದು? ಹೌದು, ನಾವಿರೋದೇ ಹಿಂಗೆ. ಏನಿವಾಗ ನೀನೇನು ಇವ್ನ ಬಾಡಿಗಾರ್ಡ? ನೀನು ಗೀನು ಅಂದ್ರೆ ಸರಿಯಾಗಿರಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳೋದ್ ಕಲೀರಿ. ಏನಿವಾಗ ಹೊಡಿತ್ಯಾ? ಹೊಡಿ ಹೊಡಿ ಹೊಡಿ. ಗಂಡಸರ ಮೇಲೆ ಕೈ ಮಾಡಲ್ಲ, ಅದಕ್ಕೆ ನಾನು ಹೊಡೆದಿತ್ತು. ಸಾಕ ಇನ್ನ ಬೇಕಾ? ರಸ್ತೆನೇ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ಯಾ? ಪಬ್ಲಿಕ್ ರೋಡಲ್ಲಿ ವೀಲಿಂಗ್ ಮಾಡ್ಕೊಂಡು ನೀನ್ ಸಾಯೋದಲ್ದೆ ಬೇರೆಯವ್ರಿಗೆ ತೊಂದರೆ ಕೊಡ್ತೀಯಾ? ಅದನ್ನೆಲ್ಲ ಕೇಳಕ್ ನಿನ್ನ ದೊಡ್ಡ ಹೀರೋನಾ? ತಪ್ಪನ್ನ ತಪ್ಪು ಅಂತ ಹೇಳೋರೆಲ್ಲ ನಿನ್ನ ಪ್ರಕಾರ ಹೀರೋ ಅಂತಾದ್ರೆ ನನ್ನ ಹೀರೋ ಅಂತಾನೆ ತಿಳ್ಕೊ. ಇನ್ನೊಂದ್ಸಲಿ ಅಮಾಯಕರ ಜೊತೆ ರಸ್ತೆಯಲ್ಲಿ ಈ ರೀತಿ ನಡ್ಕೊಂಡ್ರೆ ನಿನ್ನ ಲೈಫಲ್ಲಿ ಬೈಕ್ ಓಡಿಸ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಮುಖ ಏನು ನೋಡ್ತಿದ್ಯಾ? ಬಿಡೋ ಗಾಡಿ. ಸರಿಯಾಗಿ ಮಾಡ್ದಪ್ಪ ಅವನಿಗೆ. ಒಂದೇ ಒಂದ್ ನಿಮಿಷ ಬಂದ್ಬಿಟ್ಟೆ, ನೀವ್ ಇಲ್ಲೇ ಇರಿ. ರೀ ಒಂದ್ ನಿಮಿಷ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಅದು ಅವತ್ತು ನೀವ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ನನ್ನ ಚರ ಎಲ್ಲೋ ಬಿದ್ದೋಯ್ತು,
ಅದು ಮೋಸ್ಟ್ಲಿ ನಿಮ್ ಕಾರಲ್ಲೇ ಬಿದ್ದಿದೆ ಅನ್ಸುತ್ತೆ, ಮತ್ತೆ ಅದನ್ನ ವಾಪಸ್ಸೇ ಕೊಡ್ಲಿಲ್ಲ. ಪರವಾಗಿಲ್ಲ, ಅದನ್ನ ಕೊಡ್ಲೇಬೇಕು ಅಂತ ಏನಿಲ್ಲ. ಬೇಕಾದ್ರೆ ನನ್ನ ನೆನಪಿಗೆ ಅದನ್ನ ನಿಮ್ಮ ಹತ್ರನೇ ಇಟ್ಕೋಬೋದು. ರೀ, ನಿಮ್ ಯಾವ ಸರನೂ ನನಗೆ ಸಿಕ್ಕಿಲ್ಲ, ನಿಮ್ ಸರ ನಾನು ಯಾಕ್ರಿ ಇಟ್ಕೊಳ್ಳಿ? ಸರಿ, ಮನೇಲೊಂದ್ಸಲ ವಿಚಾರಿಸ್ ನೋಡ್ತೀನಿ, ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ತಂದ್ಕೊಡ್ತೀನಿ. ರೀ, ಮತ್ತೆ ಏನ್ರಿ? ನಿಮ್ ಹೆಸರು? ರೀ, ನೆಲ ನೋಡ್ಕೊಂಡು ಸುಮ್ಮನೆ ಮನೇಲಿ ನಡೀರಿ, ಇಲ್ಲ ಮತ್ತೆ ಅದ್ರ ಕಾರ್ಗೆ ಗುದ್ಕೋತೀರಾ? ಗುದ್ದೋದಾದ್ರೆ ನಿಮ್ ಕಾರ್ಗೆ. ನವಿಲು ಕುಣುದಾವೇ ಆದಿ ಚುಂಚನಗಿರಿ ಅಯ್ಯನ ಗುಡಿ ಮುಂದೆ ವಾಲಾಗ ನುಡಿಸವೇ, ನಗಾರೆ ಬಡುದಾವೇ ಆದಿ ಚುಂಚನಗಿರಿ ಅಯ್ಯನ ಗುಡಿ ಮುಂದೆ ವಾಲಾಗ ನುಡಿಸವೇ. ಬುದ್ಧಿ, ಮೊನ್ನೆ ನನ್ನ ಕಾರ್ ಕ್ಲೀನ್ ಮಾಡು ಅಂತ ನಾನು ನಿನ್ಗೇನು ಹೇಳಿದ್ದು? ಹೌದು ಬುದ್ಧಿ, ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ನಲ್ಲ, ಇವತ್ತು ಕ್ಲೀನ್ ಮಾಡ್ಬೇಕಾ ಬುದ್ಧಿ? ಅವತ್ತು ಕ್ಲೀನ್ ಮಾಡುವಾಗ ಏನಾದರೂ ಚಿನ್ನದ ಸರ ಸಿಕ್ತಾ? ಹ್ಞೂ, ಹ್ಞೂ ಬುದ್ಧಿ, ಕ್ಲೀನ್ ಮಾಡ್ಬೇಕಾದ್ರೆ ಇನ್ನೂ ಸಲ ಸಿಕ್ತು ಸೀಟ್ ಕೆಳಗಡೆ. ಗೂಬೆ, ಸಿಕ್ಕಿದ ಮೇಲೆ ನನಗೆ ತಂದ್ಕೊಡ್ಬೇಕು ತಾನೆ. ಓ, ಅದನ್ನು ಯಾರು ಕೇಳದೆ ಇದ್ರೆ ನೀನೇ ಇಟ್ಕೋಬೇಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಇಲ್ಲ ಬುದ್ಧಿ, ನಾನಂತವನ, ಅದು ಸಿಕ್ಕಿದ ತಕ್ಷಣ ದೊಡ್ಡ ಮೋರು ಕೊಡೋಣ ಅಂತ ತಗೊಂಡೋಗ್ತಾ ಇದ್ದೆ. ಅಷ್ಟರಲ್ಲಿ ದಿವ್ಯಮ್ಮನವ್ರು ಸಿಕ್ಕಿ ನಾನೇ ಕೊಡ್ತೀನಿ ಕೊಡು ಅಂತ ಈಸ್ಕೊಂಡು ಹೋದ್ರು. ದೊಡ್ಡಮ್ಮವ್ರ ಹತ್ರ ವಿಚಾರಿಸಿ, ಅವ್ರ ತವೇ ಇರಬಹುದು. ಸಾರಿ ಹನುಮಂತು, ಏನೋ ಗೊತ್ತಿಲ್ಲದೆ ಮಾತಾಡಿದೆ, ತಪ್ಪು ತಿಳ್ಕೊಬೇಡ. ಪರವಾಗಿಲ್ಲ ಬಿಡಿ ಬುದ್ಧಿ, ಅಂದಿದ್ದು ನಮ್ಮ ಚಿಕ್ಕ ಬುದ್ಧಿಯರಲ್ವಾ. ನವಿಲು ಕುಣಿದಾವೇ. ಅಮ್ಮ, ಇಲ್ಲೇ ಇದೀನಿ ಹೇಳೋ, ಯಾಕೆ ಹಾಕೋತೀಯ? ಅಮ್ಮ, ದಿವ್ಯ ನಿನಗೆ ಯಾವ್ದಾದ್ರು ಚಿನ್ನದ ಸರ ತಂದ್ಕೊಟ್ಲ? ಚಿನ್ನದ ಸರನ? ಅವಳು ಯಾಕೋ ನನಗೆ ಕೊಡ್ತಾಳೆ, ನೀನು ಮದುವೆ ಆದರೆ ನಿನಗೆ ಕೊಡ್ತಾಳಪ್ಪ. ಅಮ್ಮ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ತಂದ್ಕೊಟ್ಲ? ಅಯ್ಯೋ ದೇವ್ರೆ, ಯಾಕೆ ಅಷ್ಟು ಸಿಟ್ಟು ಮಾಡ್ಕೋತೀಯ? ನನಗೆ ಅವಳು ಯಾವ ಸರನೂ ಕೊಟ್ಟಿಲ್ಲ, ಯಾಕೋ ಏನಾಯ್ತು? ಇದು ಅವಳದೇ ಕೆಲಸ, ಮೊದಲು ಅವಳ ಗ್ರಾಚಾರ ಬಿಡಿಸಿದ್ರೆ ಸರ ಆಚೆ ಬರುತ್ತೆ. ಭರಣ, ಯಾಕೆ ಈಗಾಡ್ತಿದ್ದಾನೆ? ಯಾವ ಸರ್ ಬಗ್ಗೆ ಮಾತಾಡ್ತಿದ್ದಾನೆ ಇವನು? ಡ್ಯಾಡ್, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ನೀನ್ ಏನು ಯೋಚನೆ ಮಾಡ್ಬೇಡ. ಭರಣ ಇಷ್ಟರಲ್ಲಿ ನಿನ್ನ ಮದುವೆ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವನಿಗೆ ನಿನ್ನನ್ನು ಮದುವೆ ಆಗದೆ ಬೇರೆ ದಾರಿನೇ ಇರಬಾರ್ದು, ಹಾಗೆ ಮಾಡ್ತೀನಿ. ನೀನು ಅವನ್ನ ಮದುವೆ ಆಗಿ ಆ ಮನೆ ಯಜಮಾನಿ ಪಟ್ಟ ಕಟ್ಸ್ಕೊಳ್ಳೋ ದಿನಕ್ಕೆ ನಾನಾಗಲೇ ವೇದಿಕೆ ಸಿದ್ಧ ಮಾಡಿದ್ದೀನಿ. ವಾವ್ ಡ್ಯಾಡಿ, ಮಾತು ಕೇಳಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬರ್ನ ಇಸ್ ಎವ್ರಿಥಿಂಗ್ ಟು ಮೀ, ಐ ರಿಯಲಿ ಕಾಂಟ್ ಲಿವ್ ವಿತೌಟ್ ಹಿಮ್ ಡ್ಯಾಡ್. ದಿವ್ಯಾ, ಭರಣ, ನಮ್ಮ ಮನೆ ಕೆಲ್ಸದವನು ನಿಂಗೊಂದು ಚಿನ್ನದ ಸರ ಕೊಟ್ನ? ಹಾ ಭರಣ, ಕೊಟ್ಟ. ಇಲ್ಲಿ ನೋಡು. ಕೊಟ್ಟ ತಕ್ಷಣ ಸಂಬಂಧಪಟ್ಟವ್ರಿಗೆ ಒಪ್ಪಿಸ್ಬೇಕು, ಬೇರೆಯವ್ರ ವಸ್ತುನ ಇಟ್ಕೋಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಭರಣ, ಯಾವ ಚಿನ್ನದ ಸರ, ಏನ್ ಕತೆ? ಅಲ್ಲ ದಿವ್ಯಾ, ನಿಮ್ಮ ಅಪ್ಪ ಅಮ್ಮ ನಿಂಗೊಂದು ಗೋಲ್ಡ್ ಚೈನ್ ಮಾಡ್ಸಕ್ಕಾಗದಷ್ಟು ಗತಿಗಟ್ಟಿದಾರ? ನನಗೊಂದು ಮಾತು ಹೇಳಿದರೆ 10 ಚೈನ್ ತಂದ್ಕೊಡ್ತಿದ್ದೆ. ಭರಣ, ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ನಿನ್ನ ಚಿನ್ನ ಸರ ಕದಿಯೋಷ್ಟು ಯಾರು ಗತಿ ಕೆಟ್ಟಿಲ್ಲ. ಸರ ಸಿಕ್ಕಿ ಇಷ್ಟು ದಿನ ಆದರೂ ವಾಪಸ್ ಕೊಡದೆ ಅವಳ ಹತ್ರನೇ ಇಟ್ಕೊಂಡಿದ್ದಾಳಲ್ಲ, ಇದು ಒಂಥರ ಕಳ್ತಾನೆ ತಾನೆ? ಇವಳು ಕಳ್ಳಿ ಆಗದೆ ಇದ್ದಿದ್ರೆ ಸರ ವಾಪಸ್ ತಂದ್ಕೊಡ್ತಾ ಇದ್ಲು ತಾನೆ? ಪ್ಲೀಸ್, ಇನ್ನೊಂದ್ಸಲ ನನ್ನ ಕಳ್ಳಿ ಅಂತ ಕರಿಬೇಡ. ಗಂಡ ಆಗೋ ಸೇರಿದ ವಸ್ತುನ ಹೆಂಡತಿ ಆಗೋಳು ತಗೊಂಡ್ರೆ ಅದನ್ನ ಕಳ್ತನ ಅಂತ ಹೇಳಲ್ಲ. ಹೆಂಡತಿ ಆಗೋಳು ಅಂತ ಇಟ್ಕೊಂಡೆ, ಅದ್ರ ತಪ್ಪೇನಿದೆ?
ಅದನ್ನ ಕಳ್ತನ ಅನ್ನಲ್ಲ. ನನ್ ಗಂಡ ಆಗೋದೆಲ್ಲ ನಂದೇ ಅನ್ನೋ ಪ್ರೀತಿಲಿ ಇಟ್ಕೊಂಡೆ ಅಷ್ಟೇ. ಯಾರು ಹೇಳಿದ್ ನಿನ್ಗೆ ನಾನಿನ್ ಗಂಡ ಆಗೋನು ಅಂತ? ಕನಸು ಕಾಣಕ್ಕೂ ಒಂದು ಯೋಗ್ಯತೆ ಇರುತ್ತೆ. ನಿನ್ನಷ್ಟಕ್ ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಹುಚ್ಚುಚ್ಚಾಗಿ ಆಡಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ. ನಾನು ಈಗ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನನ್ನ ಮದುವೆ ಆಗೋ ಕನಸು ಕಾಣಬೇಡ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ. ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಚೈನ್ ಬಿಚ್ಚಿಕೊಡು, ಚೈನ್ ಬಿಚ್ಚಿಕೊಡು. ಆಫ್ಟರ್ ಆಲ್ ಈ ಸರಕ್ಕೋಸ್ಕರ ಇಷ್ಟೆಲ್ಲ ಮಾತಾಡಿದೆ ಅಲ್ವಾ? ತಗೋ, ನಿನ್ ಸರ ಯಾವಳಿಗೆ ಬೇಕು. ಆದ್ರೆ ಒಂದು, ಆ ಸರ ಯಾರ್ದು ಅನ್ನೋದು ನನಗ್ ಗೊತ್ತಾಗ್ಬೇಕು. ಅದರ ಅವಶ್ಯಕತೆ ನಿನಗೆ? ನನ್ನ ಪರ್ಸನಲ್ ಎಲ್ಲ ಹೇಳುವಷ್ಟು ಇಂಪಾರ್ಟೆಂಟ್ ಪರ್ಸನ್ ನೀನಲ್ಲ. ಡ್ಯಾಡ್, ನನಗ್ ನೀವು ಸಿದ್ಧ ಮಾಡಿದ ವೇದಿಕೆ ಇದೇನಾ? ವರ್ಣ ನನ್ ಮದ್ವೆ ಆಗದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂದ್ರಿ, ಈಗೇನ್ ಹೇಳ್ತೀರಾ ಡ್ಯಾಡ್? ಮಗಳೇ, ನಂದ್ಕೋಬಿಡಮ್ಮ, ನಾನು ಇದೀನಲ್ಲ. ಹಾ, ಎಲ್ರು ಇದೀರ, ಆದ್ರೆ ಏನು ಆಗ್ತಾ ಇಲ್ವಲ್ಲ. ಆಗುತ್ತಮ್ಮ, ನಿನ್ನ ಮನಸ್ಸಿಗೆ ನಿರಾಸೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಅನ್ಸೂಯ, ಇನ್ನೂ ಅಡುಗೆ ಆಗಿಲ್ವೇನೆ, ತುಂಬ ಹಸಿವಾಗ್ತಾ ಇದೆಯಲ್ಲ. ಅನ್ನ ಆಗಿದೆ ರೀ, ಸಾಂಬಾರು ಕುದಿತಾ ಇದೆ, ಒಂದೆರಡು ನಿಮಿಷ ಸೊಪ್ಪಿನ ಪಲ್ಯನೂ ಆಗ್ಬಿಡತ್ತೆ. ಆಗತ್ತಾಗತ್ತೆ, ಅಡುಗೆ ಆದಂಗೆ ನಾವಿವತ್ತು ಊಟ ಮಾಡ್ದಂಗೆ. ಈ ಕೆಲಸ ಎಲ್ಲ ನೀನ್ ಮಾಡಿಕೊಟ್ರೆ ನಾನು ಬೇಗ ಬೇಗ ಅಡುಗೆ ಮುಗಿಸಲ್ಲ ಅಂತೀನ? ನೋಡಪ್ಪ, ನಿನ್ ಹೆಂಡ್ತಿನ ಅಡುಗೆ ಲೇಟ್ ಆಯ್ತು ಅಂತ ನನ್ನನ್ನು ದೂರ್ಬಿಟ್ರು. ಏ ಸಾಕು, ಸುಮ್ಮನೆ ರೇ. ಅನ್ಸೂಯ, ಇವಳ ಮಾತಿಗೆ ನೀನು ಮುಂಚ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇವಳು ಖುಷಿ ನೋಡಿದ್ರೆ ಮಾತ್ರ ನನಗೆ ತುಂಬಾ ಖುಷಿ ಆಗುತ್ತೆ. ಅಪ್ಪ, ಈ ಖುಷಿ ಅಮ್ಮನ ರೇಗಿಸಿದ್ದಕ್ಕಲ್ಲ, ಅವ್ರು ಮತ್ತೆ ಸಿಕ್ಕಿದ್ದಕ್ಕೆ. ಮತ್ತೆ ಸಿಕ್ಕಿದ್ದ ಯಾರೇ? ಅದೇ ಅಮ್ಮ, ನನ್ನ ಕೈ ಹಿಡಿಯೋರು. ಅದೇನಾಯ್ತು ಗೊತ್ತಾಮ್ಮ, ಒಬ್ಬ ಹುಡುಗ ಬೈಕ್ನ ಫಾಸ್ಟ್ ಆಗಿ ಓಡಿಸ್ಕೊಂಬಂದು ನಾನು ಹೋಗ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ್ಬಿಟ್ಟ. ನಾನು ಅವನಿಗೆ ಬುದ್ಧಿ ಹೇಳಿದ್ದಕ್ಕೆ ನನಗೆ ಜೋರು ಮಾಡಕ್ ಬಂದ. ಅಷ್ಟರಲ್ಲಿ ಅವ್ರು ಎಲ್ಲಿದ್ರೋ ಏನೋ, ಆ ಹುಡುಗಂಗ್ ಚೆನ್ನಾಗಿ ಹೊಡೆದು ಅವನನ್ನ ಅಲ್ಲಿಂದ ಕಳಿಸ್ಬಿಟ್ರು. ಮಗಳೇ, ನಿನಗೆ ಯಾಕೆ ಬೇಕಮ್ಮ ಊರಿನ ಉಸಾಬರಿ? ಆ ಹುಡುಗರಿಂದ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ? ಹೆಚ್ಚು ಕಡಿಮೆ ಆದ್ರೆ ಇವಳಿಗೇನಾಗ್ಬೇಕು? ಅನುಭವಿಸೋರು ನಾವು ತಾನೆ. ನನ್ ಕಷ್ಟದಲ್ಲಿದ್ದಾಗ್ಲೆಲ್ಲ ಅವ್ರು ಬಂದು ನನ್ನ ಕಾಪಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ ಅಪ್ಪ? ನನ್ಗೂ ಅವ್ರಿಗೂ ಯಾವ್ದೋ ಜನ್ಮದ ಸಂಬಂಧ ಇದೆ ಅಂತ ತಾನೆ? ಹ್ಮ್, ಏನ್ ಸಂಬಂಧನೋ ಏನೋ, ಅಷ್ಟು ಸಲ ಮನೆಗ್ ಬಂದ್ರು ಚಿನ್ನದ ಸರ ಮಾತ್ರ ಕೊಡ್ಲಿಲ್ಲ. ಅಮ್ಮ, ನೀನ್ ಯಾವಾಗ್ಲೂ ಇದನ್ನೇ ಹೇಳ್ತಿರ್ತೀಯ, ಇವತ್ ಬಂದು ಕೊಡ್ತಾರ ನೋಡು. ಹ್ಮ್, ಕೊಡ್ತಾನ್. ತಗೊಳ್ಳಿ ನಿಮ್ ಸರ.
ನೀವು ಹೇಳ್ದಂಗೆ ಈ ಸರ ನನ್ನ ಕಾರಲ್ಲೇ ಇತ್ತು. ಬಟ್ ಡ್ರೈವರ್ ನನಗೆ ಹೇಳೋದು ಮರ್ತಿದ್ರಿಂದ ಈ ಸರ ನಿಮ್ಗೆ ಸಿಗೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ತೋಳಿ ಪರವಾಗಿಲ್ಲ ಅಪ್ಪ, ಇದಕ್ಕೇನು ಅವಸರ ಆಗಿತ್ತು? ನಿಧಾನ ಕೊಟ್ಟಿದ್ರು ಆಗ್ತಿತ್ತು. ಸರಿ, ನಾನು ನಿಮ್ಗೆ ಬರ್ತೀನಿ. ಅಯ್ಯೋ, ಒಂದು ನಿಮಿಷ, ಕಾಫಿ ತರ್ತೀನಿ, ಕುಡ್ಕೊಂಡು ಹೋಗಪ್ಪ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಅಲ್ಲಪ್ಪ, ನಿಮ್ಮ ಹೆಸರೇನು, ನಿಮ್ಮ ತಂದೆ ತಾಯಿ ಯಾರು, ನೀವು ಎಲ್ಲಿರೋದು, ಏನು ಹೇಳಲೇ ಇಲ್ವಲ್ಲ? ಅದನ್ನೆಲ್ಲ ನಿಮ್ಗೆ ಯಾಕೆ ಹೇಳಬೇಕು? ಅದರ ಅವಶ್ಯಕತೆ ನನಗಿಲ್ಲ. ನಿಮ್ಮ ಮಗಳ ಸರ ನನ್ನ ಹತ್ರ ಇತ್ತು, ಕೊಟ್ಟೋಗೋಣ ಅಂತ ಬಂದೆ ಅಷ್ಟೆ. ರೀ, ಆ ಹುಡುಗ ಎಲ್ಲಿ? ಇನ್ನೆಲ್ಲಿ, ಹೋಗಾಯ್ತು. ಅಲ್ಲಮ್ಮ ರಾಗಿಣಿ, ಬರೀ ಹೆಸರು ಕೇಳಿದ್ರೆ ಆಸ್ತಿ ಕೇಳಿದ ಒಂಥರ ಕೋಪ ಮಾಡ್ಕೊಂಡು ಹೊರಟೋದ್ನಲ್ಲ, ಇಂಥವನ್ನ ಮದುವೆ ಮಾಡ್ಕೊಂಡು ನೀನು ಹೇಗಮ್ಮ ಸಂಸಾರ ಮಾಡ್ತೀಯಾ? ಅಪ್ಪ, ಅವ್ರು ಹಾಗೆ ಮಾತು ಹೊರಟಾದ್ರೂ ಮನ್ಸು ಮಾತ್ರ ಮಗು ಥರ, ಯಾವುದೋ ಟೆನ್ಷನಲ್ಲಿ ಹಾಗೆ ಮಾತಾಡಿದಾರೆ ಅಷ್ಟೆ. ಅಯ್ಯ, ಹೋದ್ರೆ ಹೋಗ್ತಾನೆ ಬಿಡ್ರಿ, ಸದ್ಯ ನಮ್ಮ ಸರ ನಮಗೆ ಸಿಕ್ತಲ್ಲ ಅಷ್ಟು ಸಾಕು. ಹಲೋ ಮದನ್. ಹೌದಾ, ಯಾವಾಗ? ನಂಗೆ ವಿಷಯನೇ ಗೊತ್ತಿಲ್ಲ. ಹಾ ಸರಿ ಸರಿ ಸರಿ, ಅಲ್ಲಿ ಕಾಲ್ ಬ್ಯಾಕ್. ದಿವ್ಯಾ ಅಣ್ಣ, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ? ಯಾಕೆ ದಿವ್ಯಾ, ನಿನ್ಮೇಲೆ ಪ್ರೀತಿ ಇಲ್ದವ್ರ ಹತ್ರ ನಾನು ಯಾವತ್ತಾದ್ರೂ ನಡ್ಕೊಂಡಿದ್ದೀನಾ? ಹಾಗಾದ್ರೆ ಚೈತ್ರಿಂಗ್ ಇವಾಗಲೇ ಫೋನ್ ಮಾಡಿ ನಾನಿನ್ನ ಮದ್ವೆ ಆಗಲ್ಲ, ನನ್ನ ಮರ್ತು ಬಿಡು ಅಂತ ಹೇಳು. ದಿವ್ಯಾ ಏನ್ ಹೇಳ್ತಿದ್ಯಾ, ಆ ರೀತಿ ಚೈತ್ರನ ಹತ್ರ ಮಾತಾಡೋದು ತಪ್ಪಲ್ವಾ? ದಯವಿಟ್ಟು, ನನ್ಗೆ ಅದೆಲ್ಲ ಗೊತ್ತಿಲ್ಲ, ಭರಣ ಬಂದು ಆ ರೀತಿ ಹೇಳಿದಾನೆ, ನೀನು ಇವಾಗ ಹಾಗೆ ಹೇಳ್ಬೇಕಷ್ಟೆ. ನೋಡ್ ದಿವ್ಯಾ, ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆಯೋ ನನಗೂ ಗೊತ್ತಿಲ್ಲ. ಅವನೇನೋ ಬಂದು ನಿನ್ಗೆ ಹಂಗಂದ ಅಂತ ನಾನು ಚೈತ್ರಂಗೆ ಅದೇ ರೀತಿ ಹೇಳೋಕ್ಕಾಗಲ್ಲ. ಅವಳಿಗೆ ತುಂಬ ಹರ್ಟ್ ಮಾಡ್ದಂಗಾಗತ್ತೆ, ಅರ್ಥ ಮಾಡ್ಕೊ. ನೀನು ಹಾಗೆ ಹೇಳಿದ್ರೆ ಅವನ ತಂಗಿ ಹರ್ಟ್ ಆಗುತ್ತೆ, ಅದೇ ಅವ್ನು ನನ್ನ ಹತ್ರ ಬಂದು ಹಾಗೆ ಹೇಳಿದ್ನಲ್ಲ, ಆಗ ನಿನ್ನ ತಂಗಿ ಎಷ್ಟು ಹರ್ಟ್ ಆಗಿದ್ದಾನ ನಿನಗೆ ಬೇಕಾಗಿಲ್ಲ ಅಲ್ವಾ? ದಿವ್ಯಾ, ನಾನು ಹಾಗೆ ಹೇಳ್ತಿಲ್ಲ. ಇನ್ನು ಹೇಗೆ ಹೇಳ್ತಾ ಇದೆಯಾ, ಸ್ವಂತ ತಂಗಿ ಮನ್ಸಿಗೆ ನೋವಾದರೂ ಪರವಾಗಿಲ್ಲ, ಆದರೆ ಬೇರೆಯವ್ರ ತಂಗಿ ಮನ್ಸಿಗೆ ನೋವಾಗಬಾರ್ದು ಅಂತ ಹೇಳೋ ಅಣ್ಣನ ನಾನು ಇವತ್ತೇ ನೋಡ್ತಾ ಇರೋದು. ದಿವ್ಯಾ, ಬರೀ ನಿನ್ನ ಮೂಗು ನೇರಕ್ಕೆ ಮಾತಾಡಿದ್ರೆ ಹೇಗೆ? ಸ್ವಲ್ಪ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಮೊದಲು ಈ ರೀತಿ ದುಡ್ಕೋದನ್ನ ಬಿಟ್ಟು ಬರ್ಣ ನಿನ್ನೆ ಮದುವೆ ಆಗೋ ಥರ ಬೇರೆ ಏನಾದ್ರು ಮಾಡೋಣ. ಬೇಡ, ನನ್ನ ಲೈಫ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಬೇಡಿ, ಅದ್ರ ಬಗ್ಗೆ ರಿಸ್ಕು ತಗೋಬೇಡಿ. ನನ್ನ ಲೈಫ್ ಹೇಗಾದರೂ ಹಾಳಾಗಲಿ, ನೀನು ಮಾತ್ರ ಆ ಚೈತ್ರಿನ ಜೊತೆ ಚೆನ್ನಾಗಿರಬೇಕು ಅಲ್ವಾ? ದಿವ್ಯಾ, ನಿನ್ನ ಲೈಫ್ ಹಾಳಾಗಕ್ಕೆ ನಾವು ಬಿಟ್ಬಿಡ್ತೀವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸಾಕು ದೈವೇಕ್, ಇಲ್ಲಿ ಯಾರೂ ಸರಿ ಇಲ್ಲ. ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕೋ ನಿಮಗೆಲ್ಲ, ಅಕ್ಕ ತಂಗಿ ಅನ್ನೋ ಸಂಬಂಧ ಏನಕ್ಕೆ ಬೇಕು? ತಂಗಿ ಅನ್ನೋ ಕನಸನ್ನು ಇಲ್ದಿರೋ ನಿನಗೆ ತಂಗಿಯಾಗಿ ಹುಟ್ಟಿರೋದು ನನ್ನ ಕರ್ಮ. ಹೌದಾ, ಅವನೇ ನಿಮ್ಮ ಮನೆಗೆ ಬಂದು ಸರ ಕೊಟ್ಟೋದ್ನ? ಹ್ಞೂ ಚೈತ್ರ, ಸರನ ತಡವಾಗಿ ಕೊಡ್ತಾ ಇದ್ದೀನಿ, ಸಾರಿ ಅಂತ ಹೇಳಿ ಚೈನ್ ಕೊಟ್ಟೋದ್ರು. ಮತ್ತೆ ನೀನು ಅವನ ಎಲ್ಲಿರೋದು, ನೇಮೇನಂತ ಕೇಳಿಲ್ವಾ? ಅಯ್ಯೋ, ಅವ್ರನ್ನ ನೋಡಿದ ಖುಷಿಲಿ ನಂಗೆ ಮಾತೇ ಬರಲಿಲ್ಲ ಗೊತ್ತಾ. ಆದರೆ ಅಪ್ಪ ಅವ್ರ ಹತ್ರ ನಿಮ್ಮ ಹೆಸರೇನು ಅಂತ ಕೇಳಿದ್ದಕ್ಕೆ, ಒಳ್ಳೆ ಕೇಳಿದಾರ ಅದೆಲ್ಲ ನಿಮ್ಗೆ ಯಾಕೆ ಅಂತ ಕೋಪ ಮಾಡ್ಕೊಂಡು ಹೊರಟೆ ಹೋಗೋದಾ?
ಅಪ್ಪ ಅಂತೂ ಬೇಜಾರ ಮಾಡ್ಕೊಂಡ್ಬಿಟ್ರು. ಅಯ್ಯೋ ಪಾಪಿ, ನೇಮ್ ಕೇಳಿದ್ಕೆ ಅಷ್ಟೊಂದು ಮಾತಾಡದ್ನ? ರಾಗಿಣಿ, ನಾನು ನೀನು ಜೊತೆಗಿದ್ದಾಗ ಅವ್ನ್ ಸಿಗ್ಲಿ, ಅವ್ನ್ ಕಾಲರ್ ಇಟ್ಕೊಂಡು ಸರಿಯಾಗಿ ಕೇಳ್ತೀನಿ ಯಾಕೋ ಕೊಬ್ಬ ನಮ್ ರಾಗಿಣಿಗಿಂತ ಒಳ್ಳೆ ಹುಡ್ಗಿ ಸಿಗ್ತಾಳ ಅಂತ.